याद होगा कुछ देर पहले एक सदस्य फॉर्मेशन से अलग हो गए थे। तो चलिए अपनी बाई तरफ ಮಾಡಿದ್ದಾರೆ ಮತ್ತು ತುಂಬ ಸಕ್ಸಸ್ಫುಲ್ ಆಗಿ ಆಯೋಜನೆ ಆಯಿತು. ನಮ್ಮ ಎ ಡಿ ಸಿ ಮತ್ತು ಎಸ್ ಪಿ ಸಿ ಒ ಎ ಎಸ್ ಪಿ ಅವರು ಎಲ್ಲ ತುಂಬ ಒಳ್ಳೆ ರೀತಿಯಲ್ಲಿ ಇದನ್ನು ಆಯೋಜನೆ ಮಾಡಿದ್ದಾರೆ ಮತ್ತು ಏರ್ಫೋರ್ಸ್ ಸ್ಟೇಷನ್ ಕೂಡ ತುಂಬ ಅಭಿನಂದನೆಗಳು ಮತ್ತು ಕಾಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಮಸ್ಕಾರ, ನಾವು ಶ್ರೀ ಸ್ವಾಮಿನಾರಾಯಣ್ ಪಿ ಯು ಕಾಲೇಜಿಂದ ಬಂದಿದ್ದೀವಿ. ನಮಗೆ ಮೊದಲನೇ ಸಲ ಇದು ಶೋ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನಾವು ಅಂದ್ಕೊಂಡಿದ್ದ ಭಾಳಷ್ಟು ಸೂಪರ್ ಆಗಿ ಮಾಡಿದ್ದಾರೆ. ಮತ್ತು ನಮ್ಮ ಕಾಲೇಜಿಗೆ ಆಗಿ ಬಸ್ ಕಳಿಸಿ ಎಲ್ಲ ಮಕ್ಕಳು ನೋಡ್ಬೇಕಂತಂದು ನಾ ಡಿ ಸಿ ಅವರು ಕಳಿಸಿ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ನಮಗೂ ಎಲ್ಲರಿಗೂ ತುಂಬ ಖುಷಿ ಆಗಿದೆ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಏರ್ ಶೋ ಮಾಡ್ತಾ ಇರುವಂಥದ್ದು. ಇಡೀ ಭಾರತ ದೇಶದಲ್ಲೇ ಬೀದರ್ ಒಂದು ಟ್ರೈನಿಂಗ್ ಸೆಂಟರ್ ಇತ್ತು. ಜೊತೆಗೆ ಇವತ್ತು ನಾವೆಲ್ಲ ವಿದ್ಯಾರ್ಥಿಗಳಿಗೆ ಕರ್ಕೊಂಡು ಬಂದಿದ್ದೆವು ಕಾಲೇಜಿನಿಂದ, ನಮ್ಮ ಶ್ರೀ ಸ್ವಾಮಿ ನರೇಂದ್ರ ಪದವಿಪೂರ್ವ ಕಾಲೇಜು. ಹಾಗಾಗಿ ಒಂದು ಡಿ ಡಿ ಪಿ ಅವರ ಆದೇಶದ ಮೇರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಇವತ್ತು ಕರ್ಕೊಂಡು ಬಂದಿದ್ದೆವು. ಈ ಒಂದು ದೃಶ್ಯ ನೋಡಿದಾಗ ನಮಗೆ ಬಹಳ ಖುಷಿಯಾಯಿತು. ಜೊತೆಗೆ ಯಾವ ರೀತಿಯಾಗಿ ಒಂದು ಹಕ್ಕಿಗಳಂತೆ ಹಾರಾಟ ಮಾಡ್ತಾ ಇದ್ದವು ಒಂದು ವಿಮಾನಗಳು. ಜೊತೆಗೆ ಇದು ಒಂದು ನಮ್ಗೆ ಹೆಮ್ಮೆ ತರುವಂಥ ವಿಷಯ ಅಂತ ಹೇಳ್ಬೋದು ನಾವು ಬೀದರ್ ಜಿಲ್ಲೆಗೆ. ಯಾಕಂದರೆ ಇಡೀ ಒಂದು ಭಾರತ ಕರ್ನಾಟಕದಲ್ಲಿ ಬೀದರ್ ಅಂತಂದರೆ ನಾವು ಕಿರೀಟ ಅಂತೇಳಿ ಕರಿತೇವೆ. ಅಂಥ ಒಂದು ಜಿಲ್ಲೆಯಲ್ಲಿ ಇದು ಒಂದು ಅದ್ಭುತವಾದಂಥ ಏರ್ ಶೋ ಪ್ರತಿ ವರ್ಷ ಕೂಡ ಈ ಒಂದು ಜಿಲ್ಲಾ ಆಡಳಿತ ಹಮ್ಮಿಕೊಳ್ತಾ ಇರುವಂಥದ್ದು ನಮ್ಮೆಲ್ಲ ಬೀದರ್ ಜಿಲ್ಲೆಯ ಜನರಿಗೆ ಅತ್ಯಂತ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ನಾವೆಲ್ಲ ಬಂದು ಇವತ್ತು ಈ ವೀಕ್ಷಣೆ ಮಾಡಿ ಕಣ್ತುಂಬ ನೋಡ್ಕೊಂಡಿದ್ದೆವು. ಯಾಕಂದರೆ ಮಕ್ಕಳು ಕೂಡ ಅತ್ಯಂತ ಒಂದು ಸಂತೋಷದಿಂದ ಈ ಒಂದು ಏರ್ ಶೋನಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ಎಲ್ಲ ಜಿಲ್ಲಾ ಆಡಳಿತಕ್ಕೂ ಮತ್ತು ನಮ್ಮ ಒಂದು ಶಿಕ್ಷಣ ಇಲಾಖೆಗೂ ಎಲ್ಲರಿಗೂ ಕೂಡ ನಾನು ಈ ಒಂದು ಧನ್ಯವಾದಗಳನ್ನು ಅರ್ಪಿಸ್ಕೊಳ್ತೀನಿ ಈ ಒಂದು ಸಂದರ್ಭದಲ್ಲಿ.
ಹಾಗಾಗಿ ಈ ಒಂದು ಅವಕಾಶ ಮಾಡಿಕೊಟ್ಟಿರುವಂಥ ಕಾರಣದಿಂದ ಎಲ್ಲರಿಗೂ ತುಂಬ ಧನ್ಯವಾದಗಳು. ಸುಮಾರು ನಮ್ಮ ಕಾಲೇಜಿನಿಂದ 200 ವಿದ್ಯಾರ್ಥಿಗಳು ಈ ಒಂದು ಯಶೋನಲ್ಲಿ ಭಾಗಿಯಾಗಿದ್ದರು. ಹಾಗಾಗಿ ಅವರೆಲ್ಲರನ್ನು ನಾವು ಕರ್ಕೊಂಡು ಬಂದಿದ್ದೆವು. ಬಹಳಷ್ಟು ಉತ್ಸುಕದಿಂದ ಅವರು 2 ಗಂಟೆಗೆ ಬಂದಿದ್ದರು ನಮ್ಮ ಒಂದು ಬೀದರ್ಕೋಟೆಗೆ ಬಂದು ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಭಾಳ ಖುಷಿ ಆಗ್ತಾ ಇದೆ. ಪ್ರತಿ ವರ್ಷ ಇದೇ ರೀತಿಯಾಗಿ ಆಯೋಜನೆ ಮಾಡಲಿ. ಯಾಕಂತಂದರೆ ಇಡೀ ಒಂದು ಕರ್ನಾಟಕದಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಅಂತಂತಂದರೆ ಇದು ಏರ್ ಶೋ ಟ್ರೈನಿಂಗ್ ಸೆಂಟರ್ ಇರುವಂಥದ್ದು ಇಲ್ಲೇ ಇದರ ಅದು ಒಂದು ನಮ್ಮ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಯಾಕಂದರೆ ಬೀದರ್ ಜಿಲ್ಲೆಯ ಮಹತ್ವವನ್ನು ಇದು ಎತ್ತಿ ಹಿಡಿಯುವಂಥದ್ದಾಗಿದೆ ಅಂತ ಹೇಳ್ಬೋದು. ಮೊದಲೇ ನಮಗೆಲ್ಲ ಗೊತ್ತು ಬೀದರ್ ಕೋಟೆ ಆಗಿರ್ಬೋದು, ಜೊತೆಗೆ ಐತಿಹಾಸಿಕ ಪ್ರೇರಣೆಯ ಒಂದು ಸ್ಥಳ ಆಗಿದೆ ಇದು ಬೀದರ್ ಕೋಟೆ. ಜೊತೆಗೆ ಬಸವ ಕಲ್ಯಾಣ ಒಂದು ಬಸವಾದಿ ಶರಣರು ಆಳಿದಂಥ ಒಂದು ನಾಡು. ಇಂಥ ಒಂದು ನಾಡಿನಲ್ಲಿ ಇಂಥ ಒಂದು ವಿಷಯಗಳಿಗೆ